ಮಹತ್ವದ ಬೆಳವಣಿಗೆಯಲ್ಲಿ ಒಂದು ಹೇಳಿಕೆ ಬಂದಿರುವುದು. ರಾಜ್ಯದಲ್ಲಿ ಯಾವಾಗ ಬೇಕಿದ್ರೂ ಕೂಡ ಚುನಾವಣೆ ಬರಬಹುದು, ಯಾವುದೇ ಸಂದರ್ಭದಲ್ಲೂ ಕೂಡ ಚುನಾವಣೆ ಬರಬಹುದು, ಸಿದ್ಧರಾಗಿ ಅಂತ ಹೇಳಿ ಶಿಡ್ಲಘಟ್ಟದ ಮೇಲೂರು ರವಿ ನಿವಾಸದ ಒಂದು ಮಾತು ಕೂಡ ವೈರಲ್ ಆಗಿದೆ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಸನ್ನದ್ಧರಾಗಲು ಕರೆಯನ್ನ ನೀಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ, ಆದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಚುನಾವಣೆ ಬರಬಹುದು, ರೆಡಿಯಾಗಿರಿ. ಶಿಡ್ಲಘಟ್ಟದ ಮೇಲೂರು ರವಿ ನಿವಾಸದ ಮಾತು ಈಗ ವೈರಲ್ ಆಗಿರೋದು. ರಾಜ್ಯ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಆದ್ರೂ ಕೂಡ ರೆಡಿಯಾಗಿರಿ ಅಂತ ಹೇಳಿ ಈಗಾಗಲೇ ಕರೆ ನೀಡಲಾಗಿದೆ. ವಿಧಾನಸಭೆ ಚುನಾವಣೆಗೆ ಸನ್ನದ್ಧರಾಗಲು ಕರೆಯನ್ನ ನೀಡಲಾಗಿದ್ದು, ರೆಡಿಯಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಚುನಾವಣೆ ಬಂದ್ರೂ ಕೂಡ ರೆಡಿಯಾಗಿರ್ಬೇಕು ಅನ್ನುವಂತಹ ಮೆಸೇಜ್ ಈಗ ಹೋಗಿದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ಮಾತು ವೈರಲ್ ಆಗಿದ್ದು, ಸುನಿಲ್ ಗೌಡ ದಂಡಿಗಾನಹಳ್ಳಿಯ ಫೇಸ್ಬುಕ್ ಪೇಜ್ ಅಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ನಿಖಿಲ್ ಸೂಚನೆಯನ್ನ ನೀಡಿರುವಂತಹ ಒಂದು ಮಾತು ವೈರಲ್ ಆಗಿದೆ. ಸ್ಟಾರ್ಟ್ ಮಾಡ್ಬೇಕು ಇವಾಗ, ಸುಮ್ನೆ ಮಾಡೋಣ ಅನ್ಬಿಟ್ಟು ಇವಾಗ ಹೋಗುವಂತದ್ದೇನಿಲ್ಲ. ನಾನ್ ಮಾತಾಡ್ತೀನಿ ರವಿ ಅಣ್ಣನ ಹತ್ರ, ಒಂದು ವಿಚಾರ ಮಾತಾಡಿದೀನಿ, ನಿಮ್ ಹತ್ರ ಮಾತಾಡ್ತಾರೆ ಇವಾಗ ಮುಂದಿನ ತಿಂಗಳಿಂದ ಶುರು ಆಗ್ಬೇಕು. ನಾನು ಹೇಳ್ತಾ ಇದೀನಲ್ಲ, ಈಗ ಒಂದ್ ವರ್ಷ ಬರ್ತದ, ಎರಡ್ ವರ್ಷ ಬರ್ತದ, ಮೂರ್ ವರ್ಷ ಬರ್ತದ ಗೊತ್ತಿಲ್ಲ. ಯಾವಾಗ ಬರ್ತದೆ ನಾವು ರೆಡಿ ಆಗಿರ್ಬೇಕು, ಜೆಡಿಎಸ್ ಕಾರ್ಯಕರ್ತ ರೆಡಿ ಆಗಿರ್ಬೇಕು. ಸರ್ಕಾರಕ್ಕೇನ್ ಸಮಸ್ಯೆ ಆಗಲ್ಲ, ಸರ್ಕಾರ ಕಂಪ್ಲೀಟ್ ಆಗುತ್ತೆ. ದಿನನಿತ್ಯ ಮಾಧ್ಯಮದಲ್ಲಿ ನೀವು ಬರೋದನ್ನ ಟೆನ್ಷನ್ ಆಯ್ತೀರ ಪಾಪ. ಬಟ್ ಆ ರೀತಿ ಏನು ಇಲ್ಲ, ನಾವು ನಮ್ಗೆ ಗೊತ್ತಲ್ಲ ಒಳಗಡೆ ಏನು ಅನ್ನೋದು, ಏನು ಆಗಲ್ಲ. ನಾಲ್ಕು ವರ್ಷನೇ ನಡೆಸ್ತಾರೆ ಕುಮಾರಣ್ಣ, ಈ ತಕ್ಷಣದಲ್ಲೇ ಸ್ಟಾರ್ಟ್ ಮಾಡ್ಬೇಕು ಇವಾಗ, ಸುಮ್ನೆ ಮಾಡೋಣ ಅನ್ಬಿಟ್ಟು ಇವಾಗ ಹೋಗುವಂತದ್ದೇನಿಲ್ಲ. ನಾನು ಮಾತಾಡ್ತೀನಿ ರವಿ ಅಣ್ಣನ ಹತ್ರ, ಒಂದು ವಿಚಾರ ಮಾತಾಡಿದೀನಿ, ನಿಮ್ ಹತ್ರ ಮಾತಾಡ್ತಾರೆ ಇವಾಗ ಮುಂದಿನ ತಿಂಗಳಿಂದ ಶುರು ಆಗ್ಬೇಕು. ನಾನು ಹೇಳ್ತಾ ಇದೀನಲ್ಲ, ಈಗ ಒಂದ್ ವರ್ಷ ಬರ್ತದ, ಎರಡ್ ವರ್ಷ ಬರ್ತದ, ಮೂರ್ ವರ್ಷ ಬರ್ತದ ಗೊತ್ತಿಲ್ಲ. ಯಾವಾಗ ಬರ್ತದೆ ನಾವು ರೆಡಿ ಆಗಿರ್ಬೇಕು, ಜೆಡಿಎಸ್ ಕಾರ್ಯಕರ್ತ ರೆಡಿ ಆಗಿರ್ಬೇಕು. ಸರ್ಕಾರಕ್ಕೇನ್ ಸಮಸ್ಯೆ ಆಗಲ್ಲ, ಸರ್ಕಾರ ಕಂಪ್ಲೀಟ್ ಆಗುತ್ತೆ. ದಿನನಿತ್ಯ ಮಾಧ್ಯಮದಲ್ಲಿ ನೀವು ಬರೋದನ್ನ ಟೆನ್ಷನ್ ಆಯ್ತೀರಾ ಪಾಪ. ಬಟ್ ಆ ರೀತಿ ಏನು ಇಲ್ಲ, ನಾವು ನಮ್ಗೆ ಗೊತ್ತಲ್ಲ ಒಳಗಡೆ ಏನು ಅನ್ನೋದು.